ಬೆಂಗಳೂರಿನ ಮಳೆಗೆ ರಸ್ತೆಗಳು ಕುಸಿತಾ ಇದೆ, ಗುಂಡಿಗಳು ಬಾಯಿ ತೆರೀತಾ ಇದೆ. ಬಯಾಲಿ ಕಾವಲ್ನ ಮುಖ್ಯ ರಸ್ತೆಯಲ್ಲಿ ಬೃಹತ್ ಗುಂಡಿ ಬಿದ್ದಿದ್ದು ಹಂತ ಹಂತವಾಗಿ ಈ ಭಾಗದ ರಸ್ತೆ ಕುಸಿತಾನೇ ಇದೆ. ಗುಂಡಿ ಬಿದ್ದ ಸ್ಥಳದಲ್ಲಿ ಪರಿಸ್ಥಿತಿ ಹೇಗಿದೆ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡ್ಕೊಂಡು ಬರೋಣ ಬನ್ನಿ. ಬೆಂಗಳೂರಿನ ಮಳೆಗೆ ಬೃಹತ್ ಗುಂಡಿಯೊಂದು ಬಿದ್ದಿದೆ. ಆ ದೃಶ್ಯಗಳನ್ನ ತೋರಿಸ್ತಾ ಹೋಗ್ತೇನೆ. ಇದು ಬಯಾಲಿ ಕಾವಲ್ನ ಪೊಲೀಸ್ ಠಾಣೆಗೆ ಕನೆಕ್ಟ್ ಕೊಡುವಂತಹ ರಸ್ತೆ ಇದು. ಈ ಮುಖ್ಯ ರಸ್ತೆಯಲ್ಲಿ ಬೃಹತ್ ಆಗಿರುವಂತಹ ಗುಂಡಿ ಬಿದ್ದಿದೆ. ಇದು ಮೇನ್ ರೋಡ್, ಇದೇ ಮೇನ್ ರೋಡ್ನ ಮೂಲಕವಾಗಿ ನಿತ್ಯಲೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ವೆಹಿಕಲ್ಸ್ಗಳು ಕೂಡ ಓಡಾಟವನ್ನು ನಡೆಸ್ತಾ ಇರುತ್ತೆ. ಸೊ ಅದೇ ಒಂದು ರಸ್ತೆಯಲ್ಲಿ ಬೃಹತ್ ಗುಂಡಿ ಬಿದ್ದಿದೆ. ಕಳೆದ 2 ದಿನಗಳ ಹಿಂದೆ ಚಿಕ್ಕದಾಗಿ ಬಾಯಿ ತೆರೆದುಕೊಂಡಿತ್ತು ಈ ಗುಂಡಿ. ಹಂತ ಹಂತವಾಗಿ ವೆಹಿಕಲ್ಸ್ಗಳು ಹೋಗ್ತಾ ಇದ್ದ ಹಾಗೆ, ಅಕ್ಕಪಕ್ಕದಲ್ಲಿ ವೆಹಿಕಲ್ಸ್ ಹೋಗ್ತಾ ಇದ್ದ ಹಾಗೆ ಇದು ಆಳವಾಗಿ ಗುಂಡಿ ಕುಸಿತಾ ಇದೆ. ಇನ್ನೂ ಕೂಡ ಆ ರಸ್ತೆ ಕುಸಿತಾನೇ ಇದೆ. ಇನ್ನೂ ಒಳಭಾಗಕ್ಕೆ ಕೂಡ ಅದು ತುಂಬಾ ಕುಸಿತ ಆಗ್ತಾ ಇದೆ. ಸೊ ಹೀಗಾಗಿ ವಾಹನಗಳು ಇಲ್ಲಿ ಓಡಾಡೋದಕ್ಕೂ ಕೂಡ ಇದರ ಒಳಭಾಗದಲ್ಲಿ ಟೊಳ್ಳಾಗಿದೆ. ಎಲ್ಲಾದರೂ ಕುಸಿದು ಸಡನ್ ಆಗಿ ವೆಹಿಕಲ್ಸ್ಗಳು ಕೂಡ ಅಲ್ಲೇ ಕಚ್ಕೊಳ್ಳುತ್ತೆ. ಅಷ್ಟರ ಮಟ್ಟಿಗೆ ಡೇಂಜರಸ್ ಆಗಿ ದೊಡ್ಡದಾಗಿ ಗುಂಡಿ ಬಿದ್ದಿದೆ. 2 ದಿನಗಳಿಂದ ಅಧಿಕಾರಿಗಳು ಇಲ್ಲಿಗೆ ಬಂದಿದ್ದಾರೆ, ವಿಸಿಟನ್ನು ಮಾಡಿದ್ದಾರೆ, ನೋಡಿ ಹೋಗಿದ್ದಾರೆ. ಆದರೆ ಈವರೆಗೂ ಕೂಡ ಆ ಗುಂಡಿಯನ್ನು ಮುಚ್ಚುವಂಥ ಕೆಲಸ ಆಗಿಲ್ಲ. ಇಲ್ಲಿ ಒಂದು ಪೈಪ್ ಲೈನ್ ಹೋಗಿದೆ, ಡ್ರೈನೇಜ್ ಲೈನ್ ಹೋಗಿದೆ. ಅದರ ಪಕ್ಕದಲ್ಲೇ ಇರುವಂತಹ ರಸ್ತೆ ಇದು, ಅಂದರೆ ಅದರ ಪಕ್ಕದಲ್ಲೇ ಈ ಒಂದು ಗುಂಡಿ ಬಿದ್ದಿದೆ. ಆ ಡ್ರೈನೇಜ್ ಲೈನ್ನ ನೀರು ಕೂಡ ಲೀಕೇಜ್ ಆಗಿ ಹಂತ ಹಂತವಾಗಿ ಕುಸಿತ ಆಗಿ ನೇರವಾಗಿ ಬೃಹತ್ ಗುಂಡಿ ಬಿದ್ದಿದೆ. ಅಕ್ಕಪಕ್ಕದಲ್ಲಿ ಕ್ರ್ಯಾಕಸ್ ಬಿಟ್ಟಿದೆ, ಜೊತೆಗೆ ಮುಂಭಾಗದಲ್ಲಿ ಕೂಡ ಟೊಳ್ಳಾಗಿದೆ. ಹೀಗೆ ಒಂದೊಮ್ಮೆ ಏನಾದರೂ ರಾತ್ರಿ ಹೊತ್ತಲ್ಲಿ BBMP ಅಧಿಕಾರಿಗಳು ಬಂದರೂ ಯಾವ ಬ್ಯಾರಿಕೇಡ್ಗಳನ್ನು ಕೂಡ ಹಾಕಿರಲಿಲ್ಲ. ಸ್ಥಳೀಯರೇ ಬಂದು ಕಟ್ಟಿಗೆಗಳನ್ನು ಬ್ಯಾರಿಕೇಡನ್ನು ಅಳವಡಿಕೆ ಮಾಡಿ ಹೋದರು. ಸೊ ಬೃಹತ್ ಗುಂಡಿಯನ್ನು ಆದಷ್ಟು ಬೇಗ ಮುಚ್ಚಬೇಕು, ವಾಹನಗಳ ಸಂಚಾರಕ್ಕೆ ಒಂದಿಷ್ಟು ಅನುವು ಮಾಡಿಕೊಡಬೇಕು, ನೇರವಾಗಿ ಅದನ್ನು ಮುಚ್ಚುವಂಥ ಪ್ರಯತ್ನವನ್ನು BBMP ಅಧಿಕಾರಿಗಳು ಮಾಡಬೇಕು ಅನ್ನುವಂತಹ ಒತ್ತಾಯವನ್ನು ಸ್ಥಳೀಯರು ಮಾಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಯಶವಂತ್ ಜೊತೆ ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ TV, ಬೆಂಗಳೂರು.